ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಶುಭ ಸೂಪರ್ ಫುಡ್. ಸೊ ಇವತ್ತಿನ ಸೂಪರ್ ರೆಸಿಪಿ ಯಾವ್ದು ಗೊತ್ತಾ? ರುಚಿ ರುಚಿಯಾಗಿರೋ ಕೇಸರಿ ಬಾತ್. ಸೊ ಈ ರುಚಿಯಾಗಿರೋ ರೆಸಿಪಿನ ಹೇಗೆ ಮಾಡೋದಂತ ಕ್ವಿಕ್ಕಾಗಿ ನೋಡ್ಕೊಬರೋಣ, ಓಕೆನಾ? ಕಮ್ ಲೆಟ್ಸ್ ಗೋ ಟು ಮೈ ಕಿಚನ್. ಕೇಸರಿ ಬಾತ್ ಮಾಡೋದಕ್ಕೆ ಒಂದು ಕಡಾಯಿ ತೊಗೊಂಡಿದ್ದೀನಿ, ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಹುರ್ಕೊಳ್ಳೋಣ. ನಾವು ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ನಾವು ಗೋಡಂಬಿ ದ್ರಾಕ್ಷಿ ಹಾಕ್ತೇನೆ, ಕೇಸರಿ ಬಾತ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಸೊ ಗೋಡಂಬಿ ನಾವು ದ್ರಾಕ್ಷಿ ಎಷ್ಟು ಹಾಕ್ಕೊಳ್ತೀವಿ ಅಷ್ಟು ರುಚಿಯಾಗಿರುತ್ತೆ ಕೇಸರಿ ಬಾತ. ಸೊ ಇದು ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡು ನಾವು ಸ್ವಲ್ಪ ದ್ರಾಕ್ಷಿನೂ ಕೂಡ ಹಾಕ್ಕೊಳ್ಳೋಣ. ಈಗ ಹುರಿದಿಟ್ಟಾಗಿದೆ, ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಸೊ ಇದೇ ತುಪ್ಪಕ್ಕೆ 1 ಬೌಲಷ್ಟು ರವೆ, ನಂದು ಮೆಷರ್ಮೆಂಟ್ ಬೌಲ್ ಇದು. ಸೊ ಇದರಲ್ಲಿ 1 ಬೌಲಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಕರೆಕ್ಟಾಗಿ ಮೆಷರ್ಮೆಂಟಲ್ಲಿ ನೀವು ಇದೇ ಪ್ರೊಸೀಜರ್ ಫಾಲೋ ಮಾಡಿದರೆ ಕೇಸರಿ ಬಾತು ತುಂಬಾ ಸಾಫ್ಟಾಗಿ ರುಚಿ ರುಚಿಯಾಗಿ ಇರುತ್ತೆ. ಸೊ ಇದನ್ನು ಸ್ವಲ್ಪ ನಾವು ತುಪ್ಪದಲ್ಲೇ ಹುರ್ಕೊಳ್ಳೋಣ. ಇದನ್ನು 3-5 ನಿಮಿಷ ಲೋ ಫ್ಲೇಮಲ್ಲೇ ನಾನು ಇದನ್ನು ಹುರ್ಕೊಳ್ತಾ ಇದ್ದೀನಿ. ಇದು ಹುರಿದಿಟ್ಟಾಗಿದೆ, ಇದನ್ನು 1 ಪ್ಲೇಟಿಗೆ ಹಾಕ್ಕೊಳ್ಳೋಣ. ನಾನಿವಾಗ ಯಾವುದ್ರಲ್ಲಿ ಹುರ್ಕೊಂಡಿದ್ದೀವಿ ಅದೇ ಕಡಾಯಿಗೆ, ನಾನೇನು ಬೌಲಲ್ಲಿ ತೊಗೊಂಡಿದ್ದೆ ಮೆಷರ್ಮೆಂಟು ಅದೇ ಬೌಲಲ್ಲಿ 3 ಬೌಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, 1 ಬೌಲ್ ರವೆಗೆ 3 ಬೌಲಷ್ಟು ನೀರು ಹಾಕ್ಕೊಳ್ಬೇಕು. ಇದನ್ನು ನಾವು ಕುದಿಯೋದಕ್ಕೆ ಇಟ್ಕೊಳ್ಳೋಣ. ನೀವು ಬೇಕಂದರೆ ಇನ್ನೊಂದು ಕಡಾಯಿ ಅಥವಾ ಪ್ಯಾನಲ್ಲಿ ನೀರನ್ನ ಹಾಕ್ಕೊಳ್ಬೋದು. ನೀವು ರವೆ ಹುರ್ಕೊಳ್ತಾ ಇರಬೇಕಾದ್ರೆ ನೀರನ್ನ ಕುದಿಲಿಕ್ಕೆ ಇಟ್ಕೋಬೋದು, ಆ ರೀತಿ ಕೂಡ ಮಾಡ್ಬೋದು. ಇಲ್ಲ, ನೀವು ಹುರ್ಕೊಂಡಾದಮೇಲೆ ಅದೇ ಕಡಾಯಲ್ಲಿ ಬೇಕಾದರೆ ನೀರನ್ನ ಕುದಿಸ್ಕೊಳ್ಬೋದು. ನಾನು ಇದಕ್ಕೆ ಏನೂ ಹಾಕಿಲ್ಲ, ಬರೀ ಹಾಗೇ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿದ್ರೆ ಒಂದು ಕುದಿ ಬಂದಾದಮೇಲೆ ನಾವೇನು ಹುರಿದಿಟ್ಕೊಂಡಿದ್ದೀವಿ ರವೆ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಲೋ ಫ್ಲೇಮಲ್ಲೇ ಇಡಿ, ನೀವು ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ. ಸೊ ಅದು ನೀರೆಲ್ಲ ಕಂಪ್ಲೀಟಾಗಿ ಅಬ್ಸಾರ್ಬ್ ಆಗುತ್ತೆ, ಅಷ್ಟೊತ್ತನಕ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನೀರು ಕಂಪ್ಲೀಟಾಗಿ ಅಬ್ಸಾರ್ಬ್ ಆಗಿದೆ. ಇದಕ್ಕೆ ಕೇಸರಿ ಕಲರ್ ಹಾಕ್ಕೊಳ್ಳೋಣ, 1 ಕಾಲು ಟೇಬಲ್ ಸ್ಪೂನಷ್ಟು. ಅದಾದಮೇಲೆ 1.5 ಬೌಲಷ್ಟು ಸಕ್ಕರೆ. ನೆನ್ಪಿಟ್ಕೊಳ್ಳಿ, ಇದು ನೀರಲ್ಲಿ ಹಾಕಿ ಕಂಪ್ಲೀಟಾಗಿ ಅಬ್ಸಾರ್ಬ್ ಆದಮೇಲೆ ನಾವು ಸಕ್ಕರೆ ಹಾಕ್ಕೊಳ್ಬೇಕಾಗತ್ತೆ. ಲೋ ಫ್ಲೇಮಲ್ಲೇ ಇಡೋಣ ಇದನ್ನು. ಇದು ಇಟ್ಟು ಇವಾಗ ಸಕ್ಕರೆ ನೀರು ಬಿಡ್ತಾ ಹೋಗುತ್ತೆ. ಸೊ ಅದೇ ನೀರಲ್ಲಿ ಈ ರವೆ ಕೂಡ ಬೇಯಬೇಕಾಗತ್ತೆ. ಆವಾಗಲೇ ನಾವು ಮಾಡೋ ಕೇಸರಿ ಬಾತ್ ತುಂಬಾ ರುಚಿಯಾಗಿ ಬಿಡಿ ಬಿಡಿಯಾಗಿ ಬರುತ್ತೆ, ಇಲ್ಲಾಂದರೆ ಒಂದೊಂದ್ಸಲ ಮುದ್ದೆ ಕಟ್ಕೊಳ್ಳುತ್ತೆ. ಇದು ಆ ರೀತಿ ಬರೋದಿಲ್ಲ, ನಾನು ಹೇಳಿಕೊಟ್ಟಿರೋ ಪ್ರೊಸೀಜರ್ ಫಾಲೋ ಮಾಡಿದರೆ. ನೋಡಿ, ಇವಾಗ ಸಕ್ಕರೆ ಎಲ್ಲ ನೀರು ಬಿಟ್ಕೊಂಡಿದೆ. ಈ ಟೈಮಲ್ಲಿ ನಾವು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ನೀವು ಎಷ್ಟು ತುಪ್ಪ ಹಾಕ್ಕೊಳ್ತೀರೋ ಅಷ್ಟೇ ರುಚಿಯಾಗಿರುತ್ತೆ ಕೇಸರಿ ಬಾತು. ಬಟ್ ನಾನು ಸ್ಟಾರ್ಟಿಂಗಲ್ಲಿ ಹುರ್ಕೊಳ್ಬೇಕಾದ್ರೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ, ಇವಾಗ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಟೋಟಲಿ 4 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇನ್ನೂ 1-2 ಟೇಬಲ್ ಸ್ಪೂನ್ ಹೆಚ್ಚು ಕೂಡ ಹಾಕ್ಕೊಳ್ಬೋದು.
ಸೊ ಆದರೂ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಟೋಟಲಿ ನಾನು 4 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಹುರಿದಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಮತ್ತು 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಸಖತ್ತಾಗಿರೋ, ಸೂಪರ್ ಆಗಿರೋ, ಬಾಯಲ್ಲೇ ಇಟ್ಟರೆ ಕರಗುವಂಥ ಕೇಸರಿ ಭತ್ ರೆಡಿಯಾಗಿದೆ. ನಾನಿದು ಮಾಡಿಬಿಟ್ಟು 1 hour ಹಾಗೆ ಇಟ್ಟಿದ್ದೀನಿ. 1 hour ಹಾಗೆ ಇಟ್ಟರು ಕೂಡ ತುಂಬಾ ಸಾಫ್ಟಾಗಿ ತುಂಬಾ ರುಚಿಯಾಗಿತ್ತು. ನಮ್ಮನೇಲಿ ಮಾಡಿದ ತಕ್ಷಣ ಅಂತೂ ಖಾಲಿನೇ ಆಗೋಯಿತು. ಸೊ ಈ ರೆಸಿಪಿನ ನಾನು ಹೇಳಿಕೊಟ್ಟಿರೋ ಪ್ರೊಸೀಜರ್ ಎಲ್ಲರೂ ಟ್ರೈ ಮಾಡಿ, ಸೊ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಹಾಗಂತ ಹೇಳ್ತಾ ಇವತ್ತಿನ ಈ ರೆಸಿಪಿನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ನಿಮ್ಮ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಹೊಸ ರೆಸಿಪಿ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗಂತ ಹೇಳ್ತಾ ಇವತ್ತಿನ ಈ ರೆಸಿಪಿನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಎಪಿಸೋಡಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಟಿಲ್ ದೆನ್, ಬೈ ಬೈ.